ನಮಸ್ಕಾರ, ನನ್ನ ಹೆಸರು ಭಾಸ್ಕರ್ ರೆಡ್ಡಿ, ಡೆಲ್ಟಾ ಆಟೋ ಕಂಟ್ರೋಲ್ಸ್ ಬ್ಯಾಂಗ್ಳೂರು. ಇವತ್ತು ನಾವು ನೋಡ್ತಾ ಇರೋ ಈ ಪ್ರಾಜೆಕ್ಟ್ ಏನು ಅಂತ ಹೇಳಿದ್ರೆ, ಒಂದು ಇಂಡಸ್ಟ್ರಿಯಲ್ ಬೋರ್ವೆಲ್ ವಾಟರ್ ಲೆವೆಲ್ ಕಂಟ್ರೋಲರ್ ಪ್ರಾಜೆಕ್ಟು. ಇದು ನಾವು ದೊಡ್ಡಬಳ್ಳಾಪುರ ಕ್ರಿಯಾಜಿನ್ ಇಂಡಸ್ಟ್ರೀಸ್ಗೆ ಪ್ರೊವೈಡ್ ಮಾಡಿದ್ದೀವಿ. ಇವ್ರ ಹತ್ರ ಏನಿದೆ ಅಂತ ಹೇಳಿದ್ರೆ, ಒಂದು ಸಂಪ್ ಟ್ಯಾಂಕ್ ಇದೆ. ಈ ಸಂಪ್ ಟ್ಯಾಂಕ್ ಕೆಪಾಸಿಟಿ ಆಲ್ಮೋಸ್ಟ್ 2,50,000 ಲೀಟರ್ಸ್ ಅಬೌವ್ ಇರುತ್ತೆ. ನೆಕ್ಸ್ಟ್ ಇವ್ರ ಹತ್ರ ಎರಡು ಬೋರ್ವೆಲ್ಸ್ ಇದೆ. ಇವರು ಇಂಡಸ್ಟ್ರಿ ಈ ಸಂಪ್ ಟ್ಯಾಂಕ್ ಏನಿದೆಯೋ, ಈ ಸಂಪ್ ಟ್ಯಾಂಕ್ ಇರೋ ಜಾಗ ಬಂದುಬಿಟ್ಟು ಅವರ ಫ್ಯಾಕ್ಟ್ರಿ ಮಧ್ಯದಲ್ಲಿರುತ್ತೆ. ಇಲ್ಲಿಂದ ವೈರ್ಲೆಸ್ ವಾಟರ್ ಲೆವೆಲ್ ಕಂಟ್ರೋಲರ್ ಮಾಡಬೇಕು ಅಂದರೆ ಅವರು ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇರ್ತಾರೆ, ಇಂಡಸ್ಟ್ರಿ ಶೆಡ್ಸ್ ಎಲ್ಲ ದೊಡ್ಡ ದೊಡ್ಡ ಶೆಡ್ಸ್ ಹಾಕ್ತಾ ಇರ್ತಾರೆ, ಮತ್ತು RF ಸಿಗ್ನಲ್ಲು ಫ್ರೀಕ್ವೆಂಟಾಗಿ ನಮ್ಗೆ ಸಿಗೋದಿಲ್ಲ, ತೊಂದರೆ ಬರುತ್ತೆ. ಕೇಬಲ್ ಹಾಕೋಣ ಅಂತ ಹೇಳಿದ್ರೆ ಕೇಬಲ್ ಹಾಕ್ಲಿಕ್ಕೆ ವಿಸಿಬಿಲಿಟಿ ಇಲ್ಲ, ಕೇಬಲ್ ಹಾಕೋದಕ್ಕೆ ಕೂಡ ಆಗಲ್ಲ. ಯಾಕಂತ ಹೇಳಿದ್ರೆ ಇದು ವರ್ಕಿಂಗ್ ಸೈಟು, ಸಿವಿಲ್ ವರ್ಕ್ ಎಲ್ಲ ನಡೀತಾ ಇರುತ್ತೆ, ಕೇಬಲ್ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ನಮ್ಮ ವಾಟರ್ ಲೆವೆಲ್ ಕಂಟ್ರೋಲರ್ ಕೇಬಲ್ ಹಾಕೋದಕ್ಕೆ ಕೂಡ ಆಗಲ್ಲ. ಯಾಕಂದರೆ ನಾವು ಬೇಸಿಕ್ಕಾಗಿ ಏನು ಮಾಡ್ತೀವಿ, ಬೋರ್ವೆಲ್ ಸ್ಟಾರ್ಟರ್ ಪಕ್ಕದಲ್ಲಿ ವಾಟರ್ ಲೆವೆಲ್ ಕಂಟ್ರೋಲರ್ ಫಿಕ್ಸ್ ಮಾಡಿಬಿಟ್ಟು ಅಲ್ಲಿಂದ ನಮ್ಮ ಸೆನ್ಸರ್ ಕೇಬಲ್ ಏನಿದೆಯೋ ಸಂಪ್ಗೆ ರನ್ ಮಾಡ್ತೀವಿ ರೆಗ್ಯುಲರ್ ವಾಟರ್ ಲೆವೆಲ್ ಕಂಟ್ರೋಲರ್ ನಾವು ಮಾಡೋ ಟೈಮಲ್ಲಿ. ಇಲ್ಲಿ ಆ ಥರ ಯಾವುದೂ ಚಾನ್ಸಸ್ ಇಲ್ಲ. ಅದರಿಂದ ಏನು ಮಾಡಿದ್ದೀವಿ, ಇವ್ರದ್ದು ಈ ಬೋರ್ವೆಲ್ ಸಂಪ್ ಏನಿದೆಯೋ, ಈ ಸಂಪ್ ಟ್ಯಾಂಕ್ ಹತ್ರನೇ ಪ್ಯಾನಲ್ ರೂಮ್ ಇರುತ್ತೆ, ಇವ್ರದ್ದು LT ಪ್ಯಾನಲ್ ರೂಮು. ಇಲ್ಲಿಂದ 100 square mm ಕೇಬಲ್ ಬೋರ್ವೆಲ್ ಹತ್ರ ರನ್ ಮಾಡಿದ್ದಾರೆ ಇವರು. ಒಂದು 4-core ಪವರ್ ಕೇಬಲು, ಇಲ್ಲಿಂದ 4-core ಪವರ್ ಕೇಬಲ್ ರನ್ ಮಾಡಿ ಅವ್ರ ಬೋರ್ವೆಲ್ ಕೆಪಾಸಿಟಿ 25 HP ಇದೆ. ಅದಕ್ಕೋಸ್ಕರ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್, ಈ ಥರ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಯೂಸ್ ಮಾಡ್ತಿದ್ದಾರೆ. ಎರಡೂ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಆಗಿರುತ್ತೆ. ನಾವು DYL ಸ್ಟಾರ್ಟರ್ ಆಗಿದ್ದಿದ್ರೆ ಇಲ್ಲಿಂದನೇ ಆಪ್ರೇಟ್ ಮಾಡ್ಬೋದು ಆ ಸ್ಟಾರ್ಟರ್. ಇವ್ರ ಸ್ಟಾರ್ಟರ್ ಅಲ್ಲಿ ಬೋರ್ವಿಲ್ ಹತ್ರ ಏನು ಸ್ಟಾರ್ಟರ್ ಇದೆಯೋ ಆ ಸ್ಟಾರ್ಟರ್ ಎತ್ಕೊಂಡ್ಬಂದ್ಬಿಟ್ಟು ಇಲ್ಲೇ ಹಾಕ್ಬಿಟ್ಟು DYL ಸ್ಟಾರ್ಟರ್ನ ಇಲ್ಲಿಂದನೇ ಆಪ್ರೇಟ್ ಮಾಡ್ಬೋದಾಗಿತ್ತು. ಯಾಕೆ DYL ಆದರೆ ಆಪ್ರೇಟ್ ಮಾಡ್ಬೋದು, ಸ್ಟಾರ್ ಡೆಲ್ಟಾ ಯಾಕೆ ಆಪ್ರೇಟ್ ಮಾಡಬಾರ್ದು ಅಂತ ಯಾರಿಗಾದರೂ ಡೌಟ್ ಬಂದರೆ, ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಂತ ಹೇಳಿದ್ರೆ ಕಂಪಲ್ಸರಿ ಎರಡು ಕೇಬಲ್ ಬೋರ್ವೆಲ್ ಒಳಗಡೆಗೆ ಹೋಗುತ್ತೆ, ಎರಡು 3-core ಪವರ್ ಕೇಬಲು. ಅದರಿಂದ ಇಲ್ಲಿಂದ ಆ ಪ್ರೊವಿಷನ್ ಇರಲ್ಲ. ಅದು ಕೂಡ ಎರಡು ಬೋರ್ವಿಲ್ ಇರೋದ್ರಿಂದ ಏನಾಗುತ್ತಂದರೆ, ಒಂದೊಂದು ಬೋರ್ವಿಲಿಂದ ಎರಡೆರಡು ಕೇಬಲ್ ಹೋಗುತ್ತೆ. ಅದಕ್ಕೋಸ್ಕರ ಮಾಡೋಕ್ಕೆ 99% ಚಾನ್ಸ್ ಇಲ್ಲ. ಅದರಿಂದ ಇದಕ್ಕೆ ಎಲ್ಲ ನಾವು ಯೋಚನೆ ಮಾಡಿ ಆಲ್ಮೋಸ್ಟು ಒಂದು ತಿಂಗಳು 2-3 ಸಲ ಹೋಗೋದು ಬರೋದು, ಏನು ಮಾಡೋಣ ಇಲ್ಲಿ, ಏನು ಮಾಡೋಣ ಇಲ್ಲಿ ಅಂತ ಹೋಗಿ ಬಂದಿದ್ದ ನಂತರ ಒಂದೊಂದು ದಿನ ಒಂದೊಂದು ಸಲ ವಿಸಿಟ್ಗೆ ಹೋದಾಗ ಒಂದೊಂದು ಗೊತ್ತಾಗ್ತಾ ಇರುತ್ತೆ ಸೈಟ್ಸಲ್ಲಿ, ಇಂಥ ದೊಡ್ಡ ದೊಡ್ಡ ಸೈಟ್ಸಲ್ಲಿ. ಯಾರಾದರೂ ನಮ್ಮ ವಿಡಿಯೋ ನೀವು ಇಂಡಸ್ಟ್ರಿಯಲ್ ವಾಟರ್ ಲೆವೆಲ್ ಕಂಟ್ರೋಲರ್ ಮಾಡಿರೋರಾದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಇಂಡಸ್ಟ್ರಿಯಲ್ಲು ಅಪಾರ್ಟ್ಮೆಂಟ್ಸ್ ಒಳಗಡೆ ಕಷ್ಟ ಅನ್ನೋದು. ಈ ಥರ ಕಷ್ಟ ನಿಮ್ಗೆ ಬರಬಾರ್ದು. ನೆಕ್ಸ್ಟ್ ನೀವು ಈಸಿಯಾಗಿ ತಿಳ್ಕೊಬೋದು, ಈಸಿಯಾಗಿ ಯಾವುದೋ ಒಂದು ವೇನಲ್ಲಿ ನಾವು ಕಂಪಲ್ಸರಿ ಆಟೋಮೇಷನ್ ಫಿನಿಷ್ ಮಾಡ್ಬೋದು ಅಂತ ತಿಳ್ಕೊತೀರಾ ಅನ್ನೋ ಉದ್ದೇಶದಿಂದನೇ ನಾನು ಈ ವಿಡಿಯೋಸ್ ಅಂತೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಿಂದ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಥರ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ಅಪ್ಡೇಟ್ ನೋಡ್ತಾ ಇದ್ದರೆ ನಮಗೆ ಕೂಡ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಇನ್ನೂ ಯಾವುದಾದ್ರೂ ಹೊಸ ಟೆಕ್ನಾಲಜಿ ನಾವು ಏನು ಮಾಡಿದ್ದೀವಿ ಎಲ್ಲ ಎಲ್ರಿಗೂ ಹೇಳ್ಕೊಡ್ಬೇಕು ಅಂತ ಹೇಳಿ, ಅದಕ್ಕೋಸ್ಕರ ಹೊಸಬ್ರು ಯಾರಾದರೂ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ದಯವಿಟ್ಟು. ನೆಕ್ಸ್ಟ್, ಇವಾಗ ನಾವು ಏನಕ್ಕೋಸ್ಕರ ಈ ಪ್ರಾಜೆಕ್ಟ್ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಯ್ತಲ್ಲ ನಿಮಗೆ. ಇವಾಗ ನಾವು ಯಾವ ಥರ ಯೂಸ್ ಮಾಡಬೇಕು, ಏನೇನು ಕಂಪೋನೆಂಟ್ಸ್ ಯೂಸ್ ಮಾಡಿದ್ದೀವಿ ಸೈಟಲ್ಲಿ ಅಂತ ಹೇಳ್ತೀನಿ. ರೆಗ್ಯುಲರಾಗಿ ಎಲ್ಲರೂ ಯೂಸ್ ಮಾಡೋ ಥರನೇ ನಾನು ಒಂದು ವಾಟರ್ ಲೆವೆಲ್ ಕಂಟ್ರೋಲರೇ ಯೂಸ್ ಮಾಡಿದ್ದೀನಿ. ಈ ವಾಟರ್ ಲೆವೆಲ್ ಕಂಟ್ರೋಲರ್ ಬೇಸಿಕ್ ವಾಟರ್ ಲೆವೆಲ್ ಕಂಟ್ರೋಲರ್ ಇದ್ದರೂ ಕೂಡ ಸಾಕು ನಮಗೆ. ನಾವು ನಾರ್ಮಲ್ 1 HP 2 HP ಸಂಪ್ ಮೋಟ್ರಿಗೆ ಏನು ವಾಟರ್ ಲೆವೆಲ್ ಕಂಟ್ರೋಲರ್ ಯೂಸ್ ಮಾಡ್ತೀವಿ ಅದೇ ಕಂಟ್ರೋಲರ್ ಯೂಸ್ ಮಾಡಿದ್ರೆ ಸಾಕು. ಓಕೆನಾ, ನಾವು ಇಲ್ಲಿಂದ ಏನು 100 square mm ಪವರ್ ಕೇಬಲ್ ಹೋಗ್ತಾ ಇತ್ತು, ಆ ಪವರ್ ಕೇಬಲ್ ನಾವು ಇಲ್ಲಿ ಕಟ್ ಮಾಡಿಬಿಟ್ಟು ಇಲ್ಲಿ 100 amps ಕಾಂಟ್ಯಾಕ್ಟರ್ ಹಾಕ್ಕೊಂಡಿದ್ದೀವಿ. ಈ 100 amps ಕಾಂಟ್ಯಾಕ್ಟರ್ ಕೆಳಗಡೆ ನಾವು ಮಿನಿಮಮ್ 2-3 ಬೋರ್ವಿಲ್ ರನ್ ಮಾಡ್ಬೋದು. ಓಕೆನಾ, ಈ 100 amps ಕಾಂಟ್ಯಾಕ್ಟರ್ನ ನಮ್ಮ ವಾಟರ್ ಲೆವೆಲ್ ಕಂಟ್ರೋಲರ್ ಹತ್ರ ಆಪ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮ ವಾಟರ್ ಲೆವೆಲ್ ಕಂಟ್ರೋಲರ್ ಬೇಸಿಕ್ಕಾಗಿ ಏನು ಮಾಡುತ್ತೆ, ಸಂಪಲ್ಲಿ ನೀರು ಕಡಿಮೆ ಆಯಿತು ಅಂತ ಹೇಳಿದ್ರೆ ಬೋರ್ವೆಲ್ನ ಆನ್ ಮಾಡುತ್ತೆ. ಇದು ಎಲ್ರಿಗೂ ಗೊತ್ತಿರುತ್ತೆ. ಅದೇ ಕೆಲಸ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿರೋ ಅಂಥ ಸಂಪಲ್ಲಿ ನೀರು ವಾಟರ್ ಲೆವೆಲ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಮೇನ್ ಪವರ್ ಸಪ್ಲೈ ಕೇಬಲ್ ಏನಿದೆಯೋ ಇದನ್ನು ಪವರ್ ಸಪ್ಲೈ ಎನರ್ಜೈ ಮಾಡ್ತಾ ಇದ್ದೀವಿ. ಇಲ್ಲಿ ಪವರ್ ಸಪ್ಲೈನ ಸ್ವಿಚ್ ಆನ್ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ವಿಚ್ ಆನ್ ಆಗಿದ ತಕ್ಷಣ ಏನಾಗುತ್ತೆ, ನಮ್ಮ ಬೋರ್ವಿಲ್ ಹತ್ರಕ್ಕೆ ಮೇನ್ ಪವರ್ ಸಪ್ಲೈ ಹೋಗುತ್ತೆ. ಎರಡು ಬೋರ್ವಿಲ್ ಇರೋದ್ರಿಂದ ಎರಡರಲ್ಲೂ ನೀರು ಚೆನ್ನಾಗಿ ಬರುತ್ತೆ. ಎರಡು ಬೋರ್ವಿಲ್ ಇರೋದ್ರಿಂದ ಎರಡು ಬೋರ್ವಿಲ್ಗೂ 3-phase ಪವರ್ ಸಪ್ಲೈ ಹೋಗಿಬಿಡುತ್ತೆ. 3-phase ಪವರ್ ಹೋಗ್ತಾ ಇದ್ದಂಗಲೇ 3-phase ಪವರ್ ಕರೆಕ್ಟಾಗಿ 3-phase ಸಪ್ಲೈ ಇದೆಯಾ ಇಲ್ವ ಅಂತ ಸೆನ್ಸ್ ಮಾಡಿ ಮೋಟ್ರನ್ನ ಆನ್ ಮಾಡೋದಕ್ಕೆ ಒಂದು ಆಟೋ ಸ್ಟಾರ್ಟ್ ವಿತ್ ಸಿಂಗಲ್ ಫೇಸ್ ಪ್ರಿವೆಂಟರ್ ಆಪ್ಷನ್ ಇರಬೇಕು. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಒಂದು ಆಟೋ ಸ್ಟಾರ್ಟ್ ಯೂಸ್ ಮಾಡಿದ್ದೀನಿ. ಸಿಂಗಲ್ ಫೇಸ್ ಪ್ರಿವೆಂಟ್ರು ಮತ್ತು ಆನ್ ಡಿಲೇ ಎಲ್ಲ ಇರೋವಂಥದ್ದು ಒಂದು ಫುಲ್ಲಿ ಆಟೋಮೆಟಿಕ್ಕು
ತ್ರೀ ಫೇಸ್ ಆಟೋ ಸ್ಟಾರ್ಟ್ ಯೂನಿಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ಸೈಟಲ್ಲಿ. ಈಗ ನನಗಿಲ್ಲಿ ಆಫೀಸಲ್ಲಂತೂ ನನ್ನ ಹತ್ರ ತ್ರೀ ಫೇಸ್ ಪವರ್ ಸಪ್ಲೈ ಇಲ್ಲ, ಅದಕ್ಕೋಸ್ಕರ ತ್ರೀ ಫೇಸ್ ನಾನು ಆಟೋ ಸ್ಟಾರ್ಟ್ ಹಾಕಿದ್ರು ಮೋಟ್ರ್ ಆನ್ ಆ್ಯಂಡ್ ಆಫ್ ಆಗೋದು ಗೊತ್ತಾಗಲ್ಲ. ನಾನು ಇನ್ನು ಹಿಂದ ಮುಂಚೆ ಬರೋವಂಥ ವೀಡಿಯೋಸ್ನಲ್ಲಿ ನಾನು ತ್ರೀ ಫೇಸ್ ಆಟೋ ಸ್ಟಾರ್ಟ್ ಬೋರ್ವೆಲ್ಗೆ ಯಾವ ಥರ ಕನೆಕ್ಟ್ ಮಾಡಬೇಕು, ವಿತ್ ಸಿಂಗಲ್ ಫೇಸ್ ಪ್ರಿವೆಂಟ್ರಿ ಇರುವಂಥ ಆಟೋ ಸ್ಟಾರ್ಟ್ನ ಯಾವ ಥರ ಕನೆಕ್ಟ್ ಮಾಡಬೇಕು, ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು. ಹತ್ತಿರದಲ್ಲಿ ನಮ್ಮ ಹೊಸ ಆಫೀಸ್ಗೆ ಶಿಫ್ಟ್ ಆಗ್ತಾ ಇದ್ದೀವಿ, ಅಲ್ಲಿ ನನಗೆ ತ್ರೀ ಫೇಸ್ ಪವರ್ ಸಪ್ಲೈ ಬಂದುಬಿಡುತ್ತೆ. ದೆನ್ ನಾನು ತ್ರೀ ಫೇಸ್ ವೀಡಿಯೋಸ್ ಕೂಡ ಪರ್ಫೆಕ್ಟಾಗಿ ನಿಮ್ಮ ತ್ರೀ ಫೇಸಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಹಾಕ್ತೀನಿ. ಇವಾಗ ನಾವು ಕಂಟ್ರೋಲ್ ಮಾತ್ರ ನೋಡ್ತಾ ಇದ್ದೀವಿ, ಲೋಡ್ ಎಲ್ಲ ಬಂದುಬಿಟ್ಟು ಇಲ್ಲಿ ತ್ರೀ ಫೇಸ್ ಇದ್ದಿದ್ರೆ ನಾವು ಲೋಡ್ ಕೂಡ ತೋರಿಸ್ಬೋದಾಗಿತ್ತು. ತ್ರೀ ಫೇಸ್ ಪವರ್ ಸಪ್ಲೈ ಅನ್ನೋದು ನಮ್ಮ ಹತ್ರ ಇಲ್ಲ, ಅದಕ್ಕೋಸ್ಕರ ನಾನು ಕಂಟ್ರೋಲ್ ಮಾತ್ರ ತೋರಿಸ್ತಾ ಇದ್ದೀನಿ. ಇಲ್ಲಿರೋ ಸ್ಟಾರ್ ಡೆಲ್ಟಾ ಪ್ಯಾನಲ್ಗೆ ಇಲ್ಲಿಂದ ತ್ರೀ ಫೇಸ್ ಸಪ್ಲೈ ಬಂದುಬಿಡ್ತು. ತ್ರೀ ಫೇಸ್ ಸಪ್ಲೈ ಬಂದಿದ್ದ ಕೂಡಲೇ ನಾನು ಹೇಳ್ದಂಗೆ ನಿಮಗೊಂದು ಆಟೋ ಸ್ಟಾರ್ಟ್ ಯೂನಿಟ್ ಇರುತ್ತೆ. ಆಟೋ ಸ್ಟಾರ್ಟ್ ಯೂನಿಟ್ಟು ಒಂದೊಂದು ಸ್ಟಾರ್ಟ್ರಲ್ಲಿ ಇರುತ್ತೆ, ಒಂದೊಂದು ಸ್ಟಾರ್ಟ್ರಲ್ಲಿ ಇರಲ್ಲ. ಇನ್ ಕೇಸ್ ನಮ್ಮ ವಿಡಿಯೋ ನೋಡ್ತಾ ಇರೋ ಟೆಕ್ನಿಷಿಯನ್ಸ್ಗೆ ಯಾರಿಗಾದರೂ ನಿಮ್ಮ ಸೈಟಲ್ಲಿ ಈ ಥರ ಕಾಂಪ್ಲಿಕೇಶನ್ ಬಂದಾಗ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಅಲ್ಲಿರೋವಂಥ ಸ್ಟಾರ್ಟ್ರಲ್ಲಿ ಆಟೋ ಸ್ಟಾರ್ಟ್ ಇತ್ತು ಅಂದರೆ ಅಲ್ಲಿರೋದೇ ಸಾಕು. ಈ ಥರ ಮೇ ಬಿ ಬರ್ಬೋದು ಯಾರಿಗಾದರೂ, ಬರೋವ್ರು ಯೂಸ್ ಮಾಡ್ಕೊಳ್ಳಿ. ಈಗ ಆಟೋ ಸ್ಟಾರ್ಟ್ ಏನು ಮಾಡುತ್ತೆ, ಮೋಟ್ರನ್ನ ಆನ್ ಮಾಡಿಬಿಡುತ್ತೆ. ಮೋಟ್ರ್ ಆನ್ ಆಗಿದ ತಕ್ಷಣ ನೀರು ಬರೋದು ಶುರುವಾಗಿಬಿಡುತ್ತೆ ಇಲ್ಲಿಗೆ. ಈ ಸ್ಟಾರ್ಟ್ರಲ್ಲಿ ಡ್ರೈರನ್ ಪ್ರೊಟೆಕ್ಷನ್ ಬೇಕಾ ಏನು ಬೇಕೋ ನಾವು ಯೂಸ್ ಮಾಡ್ಬೋದು. ಇಲ್ಲಿ ಎಲೆಕ್ಟ್ರಾನಿಕ್ ಡ್ರೈರನ್ ಬೇಕಾದರೆ ಎಲೆಕ್ಟ್ರಾನಿಕ್ ಡ್ರೈರನ್ ಯೂಸ್ ಮಾಡ್ಬೋದು. ಸೆನ್ಸರ್ ಬೇಸ್ಡ್ ಡ್ರೈರನ್ ಬೇಕು ಅಂದರೆ ಸೆನ್ಸರ್ ಬೇಸ್ಡ್ ಡ್ರೈರನ್ ಕೂಡ ನಾವು ಯೂಸ್ ಮಾಡ್ಬೋದು. ಸೆನ್ಸರ್ ಬೇಸ್ಡ್ ಡ್ರೈರನ್ ಯಾವ ಥರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಫ್ಲೋ ಬೇಸ್ಡ್ ಡ್ರೈರನ್ ಇದೆಯಲ್ಲ, ಈ ಫ್ಲೋ ಬೇಸ್ಡ್ ಡ್ರೈರನ್ ತೊಗೊಂಡೋಗಿ ಹೆಂಗಿದ್ರು ನಾವು ಈ ಯೂನಿಟ್ ಆಗ್ತಾ ಇರೋ ಸಂಪತ್ರನೇ, ಸಂಪತ್ರ ನಮ್ಗೆ ಪೈಪ್ ಲೈನ್ ಸಿಗುತ್ತೆ, ಪೈಪ್ ಲೈನ್ ಒಳಗಡೆ ನಾವು ಪ್ಲೇಸ್ ಮಾಡ್ತೀವಿ. ಈಸಿ, ನಾವು ಸೆನ್ಸರ್ ಬೇಸ್ಡ್ ಬೇಕಂದ್ರೂ ಸೆನ್ಸರ್ ಬೇಸ್ಡ್ ಡ್ರೈರನ್ ಯೂಸ್ ಮಾಡ್ಬೋದು, ಅಥವಾ ನನಗೆ ಸೆನ್ಸರ್ ಬೇಸ್ಡ್ ವರ್ಕೌಟ್ ಆಗಲ್ಲ ಅಂದರೆ ಎಲೆಕ್ಟ್ರಾನಿಕ್ ಡ್ರೈರನ್ ಯೂಸ್ ಮಾಡ್ಬೋದು. ಆ್ಯಂಪಿಯರ್ ಬೇಸ್ಡ್ ಮಾಡಿ ಆ್ಯಂಪಿಯರ್ ಎಷ್ಟು ಟೈಮ್ಸ್ ಕರೆಂಟ್ ತೊಗೊತಾ ಇದೆಯೋ ಚೆಕ್ ಮಾಡಿ ಆ್ಯಂಪಿಯರ್ನ ಸೆನ್ಸ್ ಮಾಡಿ ಮೋಟರ್ನ ಆಫ್ ಮಾಡಿಬಿಡುತ್ತೆ. ಯಾವ ಥರ ಆದರೂ ನಾವು ಮಾಡ್ಕೋಬೋದು. ಡಿಫ್ರೆಂಟ್ ಮೆಥಡ್ಸ್ ಇದೆ. ವಾಟರ್ ಲೆವೆಲ್ ಕಂಟ್ರೋಲರ್ ಅಷ್ಟೊಂದು ಈಸಿ ಫೀಲ್ಡ್ ಅಲ್ಲ. ಸ್ಟೆಪ್ ಬೈ ಸ್ಟೆಪ್ ಒಂದು ವಾಟರ್ ಲೆವೆಲ್ ಕಂಟ್ರೋಲರ್ ಟೆಕ್ನಿಷಿಯನ್ ಆಗಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ಸ್ಟಾರ್ಟರ್ ಬಗ್ಗೆ 100% ಗೊತ್ತಿರಬೇಕು. ಡಿ ಓ ಎಲ್, ಸ್ಟಾರ್ ಡೆಲ್ಟಾ, ಸಿಂಗಲ್ ಫೇಸ್ ಎಲ್ಲ ಸ್ಟಾರ್ಟರ್ ಬಗ್ಗೆ ಕಂಪಲ್ಸರಿ ಗೊತ್ತಿರಬೇಕು. ಎಲೆಕ್ಟ್ರಿಕಲ್ ನಾಲೆಡ್ಜ್ ಅಂತೂ ಮಿನಿಮಮ್ ಬೇಕೇ ಬೇಕಾಗುತ್ತೆ. ಅದು ಬೇಕು ಅಂತ ಹೇಳಿದ್ರೆ ಬೇಸಿಕ್ಕಾಗಿ ನೀವೇ ಆರ್ ಎನ್ ಡಿ ಮಾಡ್ಕೊಂಡು ಬಂದರೆ ಗೊತ್ತಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ನಮ್ಮ ಥರ ಟೆಕ್ ವೀಡಿಯೋಸ್ ಫಾಲೋ ಮಾಡ್ತಾಯಿದ್ರೆ ಗೊತ್ತಾಗ್ಬಿಡುತ್ತೆ. ಈ ಥರ ನಾವು ಸ್ಟಾರ್ಟರ್ನ ಆಪ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಸಂಪ್ ಟ್ಯಾಂಕ್ ಫುಲ್ ಆಯಿತು ಅಂದರೆ ಇಲ್ಲಿರೋ ಮೈನ್ ಪವರ್ ಸಪ್ಲೈನ ಆಫ್ ಮಾಡಿಬಿಡುತ್ತೆ. ಒಂದು ವೇಳೆ ಕ್ಲೈಂಟ್ ನನಗೆ ನೀರು ಕಡಿಮೆ ಬರುತ್ತೆ, ನನಗೆ ಸೈಕ್ಲಿಕ್ ಟೈಮರ್ ಬೇಕು ಅಂತ ಹೇಳಿದ್ರೆ, ಸೈಕ್ಲಿಕ್ ಟೈಮರ್ ನೀವು ಎಲ್ಲಿ ಹಾಕಬೇಕು, ಸೈಕ್ಲಿಕ್ ಟೈಮರ್ ಈ ಯಾವ ಬೋರ್ವಿಲ್ಗೆ ಸೈಕ್ಲಿಕ್ ಟೈಮರ್ ಬೇಕೋ ಆ ಬೋರ್ವಿಲ್ ಹತ್ರ ಸೈಕ್ಲಿಕ್ ಟೈಮರ್ ಹಾಕ್ಬೋದು. ಒಂದು ವೇಳೆ ನೀವು ಇನ್ನೂ ಇಂಟರ್ಲಾಕಿಂಗ್ ಜಾಸ್ತಿ ಮಾಡಬೇಕು ಅಂತ ಇದ್ದರೆ ಒಂದೊಂದು ಬೋರ್ನ ಒಂದೊಂದು ಟೈಮಲ್ಲಿ ರನ್ ಮಾಡ್ಬೋದು. ಅಂದರೆ ನನಗೆ ಬೋರ್ವಿಲ್ ಒನ್ನು ಡೇ ಟೈಮಲ್ಲಿ ರನ್ ಆಗಬೇಕು, ಬೋರ್ವಿಲ್ ಟು ನೈಟ್ ಟೈಮಲ್ಲಿ ರನ್ ಆಗಬೇಕು ಅಂದರೆ ಒಂದೊಂದು ಬೋರ್ವಿಲ್ ಹತ್ರ ಒಂದೊಂದು ಆರ್ ಟಿ ಸಿ ಟೈಮರ್ ಹಾಕ್ಕೋಬೇಕಾಗುತ್ತೆ. ಅಥವಾ ಒಂದೊಂದು ಬೋರ್ ನನಗೆ ಎರಡು ಅವರ್ ಒಂದು ಬೋರ್ ರನ್ ಆಗಬೇಕು, ಇನ್ನು ಮಿಕ್ಕಿದ್ದು ಎರಡು ಅವರ್ ಇನ್ನೊಂದು ಬೋರ್ ರನ್ ಆಗಬೇಕು. ನಮ್ಮ ಸಂಪ್ ಟ್ಯಾಂಕ್ ಫುಲ್ ಆಯಿತು ಅಂದರೆ ಯಾವುದು ಬೋರ್ ರನ್ ಆಗಬಾರ್ದು ಅಂತ ಕೇಳ್ತಾರೆ ಕಸ್ಟಮರು. ಆ ಥರ ಕೇಳಿದಾಗ ನೀವೇನು ಮಾಡಬೇಕು, ಒಂದೊಂದು ಬೋರ್ವೆಲ್ಗೂ ಎಷ್ಟು ಅವರ್ ಎಷ್ಟೆಷ್ಟು ಅವರ್ ಕಸ್ಟಮರ್ ಕೇಳ್ತಿದ್ದಾರೋ ಅಷ್ಟು ಅವರ್ ಅಂತ ಆರ್ ಟಿ ಸಿ ಟೈಮರಲ್ಲಿ ಪ್ರೋಗ್ರಾಮಿಂಗ್ ಮಾಡಿ ಇಟ್ಕೋಬೇಕಾಗುತ್ತೆ. ಆರ್ ಟಿ ಸಿ ಟೈಮರ್ ಪ್ರೋಗ್ರಾಮಿಂಗ್ ಬಗ್ಗೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ಆರ್ ಟಿ ಸಿ ಜಿ ಐ ಸಿ ಆರ್ ಟಿ ಸಿ ವಾಟರ್ ಲೆವೆಲ್ ಅಂತ ಸರ್ಚ್ ಮಾಡಿದ್ರೆ ಬಂದುಬಿಡುತ್ತೆ, ಅದರಲ್ಲಿದೆ ಆರ್ ಟಿ ಸಿ ಟೈಮರ್ನ ಯಾವ ಥರ ಪ್ರೋಗ್ರಾಮಿಂಗ್ ಮಾಡ್ಕೋಬೇಕು ಏನು ಅನ್ನೋ ವಿಷಯ. ಈ ಥರ ಎರಡು ಬೋರ್ವಿಲ್ ಫುಲ್ಲಿ ಆಟೋಮೆಟಿಕ್ಕಾಗಿ ನಾವು ತುಂಬ ಸುಲಭ ಇದು. ನಮಗಂತೂ ಇದು ಸೈಟ್ ವಿಸಿಟ್ ಮಾಡೋಕ್ಕೆ 4-5 ಸಲ ಹೋಗಿದ್ದೀವಿ. ಇನ್ಸ್ಟಾಲೇಷನ್ ನಮ್ಗೆ ಮ್ಯಾಕ್ಸಿಮಮ್ ಒಂದು 1 ಡೇ ಒಳಗಡೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಟೆಸ್ಟಿಂಗ್ ಮಾಡ್ಕೊಂಡು ಬಂದುಬಿಟ್ವಿ. ಕ್ರಿಯಾಸಿನ್ ಇಂಡಸ್ಟ್ರೀಸ್ ದೊಡ್ಡಬಳ್ಳಾಪುರ. ಈ ಥರ ನಾನು ಒಂದು ಫುಲ್ಲಿ ಆಟೋಮೆಟಿಕ್ ಪ್ರಾಬ್ಲಮ್ನು ಇಂಡಸ್ಟ್ರಿಯಲ್ ಪ್ರಾಬ್ಲಮ್ನು ಸಾಲ್ವ್ ಮಾಡಿದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.